ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಮತ್ತೊಮ್ಮೆ ತಮಗೆಲ್ಲ ಪುಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾವು ತುಂಬಾ ಡಿಫ್ರೆಂಟ್ ಆಗಿರೋಂತಹ, ಹಾಗೆ ರೊಟ್ಟಿ, ಚಪಾತಿ, ಕುಲ್ಚ, ನಾನ್ ಎಲ್ಲದಕ್ಕೂ ಹೊಂದೋವಂಥ ಒಂದು ಎಣ್ಣೆಗಾಯಿ ರೆಸಿಪಿನ ಮಾಡೋದು ಹೇಗೆ ಅಂತ ನೋಡೋಣ. ಈ ಎಣ್ಣೆಗಾಯಿ ತುಂಬಾ ರುಚಿಯಾಗಿರುತ್ತೆ, ಹಾಗೆ ತುಂಬ ಡಿಫ್ರೆಂಟಾಗಿ ಕೂಡ ಇರುತ್ತೆ. ಅಷ್ಟೇ ಅಲ್ಲ, ಮಾಡೋದು ಕೂಡ ಅಷ್ಟೇ, ತುಂಬಾ ಸುಲಭ. ಹಾಗಿದ್ರೆ ಮಾಡೋದು ಹೇಗೆ ನೋಡೋಣ ಬನ್ನಿ. ಮೊದಲಿಗೆ ಇಲ್ಲಿ ನಾನು ಒಂದು 6 ಬದನೆಕಾಯಿನ ತೊಗೊಂಡಿದ್ದೀನಿ, ಈ ರೀತಿ ಗುಂಡು ಬದನೆಕಾಯಿ ತೊಗೊಂಡಿದ್ದೀನಿ. ಈ ಬದನೆಕಾಯಿನ ನೋಡಿ, ಈ ರೀತಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಒಳಗಡೆ ಈ ರೀತಿ ಕಟ್ ಮಾಡಿ, ಒಳಗಡೆ ಏನಾರು ಹುಳುಕಿದೆಯಾ ಅಂತ ನೋಡಿಕೊಂಡು ಕ್ಲೀನಾಗಿ ಚೆಕ್ ಮಾಡಿ ಕಟ್ ಮಾಡಿ ಇಟ್ಕೋಬೇಕು. ಹಾಗೆ ಇಲ್ಲಿ ಒಂದು 5 ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ. ಈ ಕ್ಯಾಪ್ಸಿಕಮ್ನ ಅಷ್ಟೇ ಬೀಜ, ಹಾಗೆ ಅದ್ರದ್ದು ದಿಂಡನ್ನ ತೆಗೆದು ಈ ರೀತಿ ಈ ಬದನೆಕಾಯಿನ ಸೀಳ್ಕೊಂಡಿದ್ದೀನಿ ನೋಡಿ. ಅದೇ ರೀತಿ ಈ ಕ್ಯಾಪ್ಸಿಕಮ್ನ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು 4 ಈರುಳ್ಳಿನ ಈ ರೀತಿ ಮೇಲ್ಗಡೆ ದಿಂಡು ತೆಗೆದು ಕೆಳಗಡೆ ಭಾಗನ ಈ ರೀತಿ 4 ಭಾಗವಾಗಿ ಸೀಳಿ ಇಟ್ಕೊಂಡಿದ್ದೀನಿ. ಈ ರೀತಿ ಪದ್ರ ಪದ್ರ ಎಲ್ಲ ಹಾಗೆ ಇರಬೇಕು. ಆ ರೀತಿ ತುಂಬ ಒಳಗಡೆ ತನಕ ಕಟ್ ಮಾಡಬಾರ್ದು, ಅರ್ಧ ಈರುಳ್ಳಿ ತನಕ ಮಾತ್ರ ಕಟ್ ಮಾಡಿಕೊಂಡ್ರೆ ಈ ರೀತಿ ಸೇಮ್ ಬದನೆಕಾಯಿ ಕ್ಯಾಪ್ಸಿಕಮ್ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ, ಅದೇ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹೀಗೆ ಸಿದ್ಧ ಮಾಡಿ ಇಟ್ಕೊಂಡಿರೋಂಥ ತರಕಾರಿನೆಲ್ಲ ಪಕ್ಕಕ್ಕೆ ಇಟ್ಕೊಂಡು ಮಸಾಲೆಗೆ ಸಿದ್ಧ ಮಾಡ್ಕೊಳ್ಳೋಣ ಬನ್ನಿ. ಇಲ್ಲಿ ಮಸಾಲೆ ರುಬ್ಕೊಳ್ಳೋದಕ್ಕೆ ನಾನು 2 ಟೇಬಲ್ ಸ್ಪೂನಷ್ಟು ಧನಿಯಾ ಹಾಕ್ಕೊಂಡಿದ್ದೀನಿ. ಈ ಧನಿಯಾನ ಸಣ್ಣ ಉರಿನಲ್ಲಿ ಒಳ್ಳೆ ಘಮ ಬರೋ ರೀತಿ ಹುರ್ಕೋಬೇಕು. ಇಲ್ಲಿ ಧನಿಯಾ ಬದಲು ಧನಿಯಾ ಪೌಡರ್ ಕೂಡ ಯೂಸ್ ಮಾಡ್ಬೋದು, ಆದರೆ ಈ ರೀತಿ ಧನಿಯಾನ ಫ್ರೆಶ್ಶಾಗಿ ಹುರಿದು ಹಾಕ್ಕೊಂಡ್ರೆ ಒಳ್ಳೆ ಘಮ ಬರುತ್ತೆ, ಒಳ್ಳೆ ಫ್ರೆಶ್ ಆರೋಮ ಇರುತ್ತೆ. ಅದಕ್ಕೋಸ್ಕರ ನೋಡಿ, ಇದು ಹುರ್ಕೊಂಡಿದ್ದಾಗಿದೆ. ಈಗ ಇದನ್ನ ಒಂದು ಪ್ಲೇಟ್ಗೆ ತೆಗೆದಿಟ್ಕೊತಾ ಇದ್ದೀನಿ. ಈಗ ಈ ಹುರ್ಕೊಂಡಿರೋಂಥ ಧನಿಯಾ ಮೇಲೆ ಒಂದು 1/2 ಟೀಸ್ಪೂನಷ್ಟು ಅರಶಿನ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಈ ಧನಿಯಾ ಹುರಿದಿರೋದು ಬಿಸಿ ಇರುತ್ತಲ್ಲ, ಆ ಬಿಸಿಗೆ ಈ ಅರಶಿನ ಕೂಡ ಬಿಸಿಯಾಗುತ್ತೆ. ಹಾಗೆ ನಾವು ಜೀರಿಗೆ ಹಾಕ್ಕೊಂಡಾಗ ಆಗ ಅದು ಕೂಡ ಬಿಸಿಯಾಗುತ್ತೆ. ಅದಕ್ಕೋಸ್ಕರ ಈಗ ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಹುರ್ಕೊತಾ ಇದ್ದೀನಿ. ಈ ಜೀರಿಗೆನೂ ಅಷ್ಟೇ ಸಣ್ಣ ಉರಿನಲ್ಲೇ ಹುರ್ಕೋಬೇಕು, ಹಾಗೆ ಒಳ್ಳೆ ಘಮ ಬರೋ ರೀತಿ ಹುರ್ಕೋಬೇಕು. ಇಲ್ಲೂ ಅಷ್ಟೇ, ಜೀರಿಗೆ ಬದಲು ಜೀರಿಗೆ ಪೌಡರ್ ಕೂಡ ಹಾಕ್ಕೋಬೋದು, ಆದರೆ ಈ ರೀತಿ ಹುರಿದು ಫ್ರೆಶ್ಶಾಗಿ ಪುಡಿ ಮಾಡಿ ಹಾಕ್ಕೊಳ್ಳೋದ್ರಿಂದ ಅದರದ್ದು ಆರೋಮ ಚೆನ್ನಾಗಿ ಬರುತ್ತೆ ನೋಡಿ. ಈಗ ಈ ಜೀರಿಗೆ ಕೂಡ ಹುರ್ಕೊಂಡಿದ್ದಾಗಿದೆ. ಈಗ ಈ ಧನಿಯಾನ ಹಾಕ್ಕೊಂಡಿದ್ದೀನಲ್ಲ, ಅದೇ ಪ್ಲೇಟ್ಗೆ ಈ ಅರಶಿನದ ಮೇಲೆ ಈ ಜೀರಿಗೆನ ಹಾಕ್ಕೊತಾ ಇದ್ದೀನಿ. ಈಗ ಇದೇ ಬಾಣಲಿಗೆ ನಾನು 1 ಟೀಸ್ಪೂನಷ್ಟು ಗಸಗಸೆ ಹಾಕ್ಕೊತಾ ಇದ್ದೀನಿ. ಇದು ಆಪ್ಷನಲ್ಲು, ಗಸಗಸೆ ಬಳಸಲ್ಲ ಅನ್ನೋರು ಬೇಕಾದ್ರೆ ಇದನ್ನ ಸ್ಕಿಪ್ ಮಾಡ್ಕೋಬೋದು. ಈ ಗಸಗಸೆ ಹಾಕ್ಕೊಳ್ಳೋದ್ರಿಂದ ಇದು ಕೂಡ ಒಳ್ಳೆ ಟೇಸ್ಟ್ ಕೊಡುತ್ತೆ. ಇದನ್ನ ಕೂಡ ಸಣ್ಣ ಉರಿನಲ್ಲಿ ಚೆನ್ನಾಗಿ ಕೆಂಪಿಗೆ ಹುರ್ಕೋಬೇಕು. ಹುರ್ಕೊಂಡು ನಾನೀಗ ಧನಿಯಾ ಜೀರಿಗೆ ಜೊತೆನೆ ಹಾಕ್ಕೊಂಡಿದ್ದೀನಿ. ಈಗ ಒಂದು 3 ಟೇಬಲ್ ಸ್ಪೂನಷ್ಟು ಕಡಲೆಕಾಯಿ ಬೀಜನ ಹುರ್ಕೊತಾ ಇದ್ದೀನಿ. ಈ ಕಡಲೆಕಾಯಿ ಬೀಜನೂ ಅಷ್ಟೇ ಸಣ್ಣ ಉರಿನಲ್ಲಿ ಹುರ್ಕೋಬೇಕು, ಹಾಗೆ ಒಳ್ಳೆ ಘಮ ಬರೋ ರೀತಿ ಚೆನ್ನಾಗಿ ಕೆಂಪಿಗೆ ಹುರ್ಕೋಬೇಕು. ಈ ಕಡಲೆಕಾಯಿ ಬೀಜ ಹಾಕ್ಕೊಳ್ಳೋದ್ರಿಂದ ಗ್ರೇವಿಗೆ ಒಳ್ಳೆ ಟೆಕ್ಸ್ಚರ್ ಕೊಡುತ್ತೆ, ಹಾಗೆ ಒಳ್ಳೆ ಟೇಸ್ಟ್ ಕೂಡ ಕೊಡುತ್ತೆ. ಹಾಗೆ ಇಲ್ಲಿ ಕಡಲೆಕಾಯಿ ಬೀಜ ಬಳಸೋದ್ರಿಂದ ಗ್ರೇವಿ ಗಟ್ಟಿ ಕೂಡ ಬರುತ್ತೆ. ಈಗ ನೋಡಿ, ಕಡಲೆಕಾಯಿ ಬೀಜ ಹುರ್ಕೊಂಡಿದ್ದಾಗಿದೆ. ಈಗ ಇದನ್ನ ಬೇರೆ ಪ್ಲೇಟ್ಗೆ ಬಗ್ಸಿ ಇಟ್ಕೊತಾ ಇದ್ದೀನಿ. ಈ ಧನಿಯಾ ಜೀರಿಗೆ ಹಾಕ್ಕೊಂಡಿರೋ ಪ್ಲೇಟ್ಗೆ ಹಾಕ್ಕೊಂಡಿಲ್ಲ, ಇದನ್ನು ಬೇರೆ ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಧನಿಯಾ ಜೀರಿಗೆನ ಸಪ್ರೇಟಾಗಿ ಪೌಡ್ರ್ ಮಾಡಿ ನಂತರ ಇದನ್ನು ಹಾಕ್ಕೊತಿದ್ದೀನಿ. ಯಾಕಂದರೆ ಇದನ್ನ ಧನಿಯಾ ಜೀರಿಗೆ ಜೊತೆ ಹಾಕಿದ್ರೆ ಅದು ತುಂಬ ನೈಸಾಗಿ ಪೌಡ್ರ್ ಆಗೋದಿಲ್ಲ. ಅದಕ್ಕೋಸ್ಕರ ಈಗ ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಬಿಳಿ ಎಳ್ಳಿನ ಬದಲು ಹುಚ್ಚೆಳ್ಳಿದ್ರೆ ಅದನ್ನು ಕೂಡ ಬಳಸ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಅಥವಾ ಹುಚ್ಚೆಳ್ಳು ಬಿಳಿ ಎಳ್ಳು ಎರಡನ್ನೂ ಕೂಡ ಬಳಸ್ಬೋದು, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಎಳ್ಳನ್ನ ಕೂಡ ನೋಡಿ ಒಳ್ಳೆ ಘಮ ಬರೋ ರೀತಿ ಕೆಂಪಿಗೆ ಹುರ್ಕೊಂಡು ಹಾಕ್ಕೊಂಡಿದ್ದೀನಿ. ಈಗ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಈ ರೀತಿ ಸ್ವಲ್ಪ ದಪ್ಪದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 1/2 ಟೀಸ್ಪೂನಷ್ಟು ಜೀರಿಗೆ, ಹಾಗೆ 2 ಕಡ್ಡೆಯಷ್ಟು ಕರಿಬೇವನ್ನ ಕೂಡ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು 1/2 ಟೀಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಇದನ್ನ ಕೂಡ ಅಷ್ಟೇ ಚೆನ್ನಾಗಿ ಹುರ್ಕೋಬೇಕು. ಈ ಈರುಳ್ಳಿ ಸ್ವಲ್ಪ ಹೊಂಬಣ್ಣ ಬರೋ ರೀತಿ ಹುರ್ಕೋಬೇಕು, ಹಾಗೆ ಜೀರಿಗೆ ಮತ್ತು ಕರಿಬೇವು ಎಲ್ಲ ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಆಗುತ್ತೆ. ಅದಕ್ಕೋಸ್ಕರ ಈ ರೀತಿ ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಈಗ ನೋಡಿ, ಇದು ಹುರ್ಕೊಂಡಿದ್ದಾಗಿದೆ. ಈಗ ಇದನ್ನು ಕೂಡ ಕಡಲೆಕಾಯಿ ಬೀಜದ ಜೊತೆ ಪ್ಲೇಟ್ಗೆ ಬಗ್ಸಿ ಇಟ್ಕೊತಾ ಇದ್ದೀನಿ. ಈರುಳ್ಳಿ, ಕಡಲೆಕಾಯಿ ಬೀಜ ಇವೆಲ್ಲ ಹಾಕ್ಕೊಳ್ಳೋದ್ರಿಂದ ಗ್ರೇವಿದು ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ, ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಈಗ ಇದು ಸ್ವಲ್ಪ ತಣ್ಣಗಾಗಲಿ, ಅಷ್ಟೊತ್ತಿಗೆ ಈ ಧನಿಯಾ ಜೀರಿಗೆ ಎಲ್ಲ ತಣ್ಣಗಾಗಿದೆ. ಅದನ್ನು ಫಸ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಬಿಡೋಣ. ನೋಡಿದ್ರೆ ಇದು ಒಳ್ಳೆ ನೈಸ್ ಪೌಡ್ರ್ ಆಗಿದೆ. ಈಗ ಇದಕ್ಕೆ ಈ ಹುರ್ಕೊಂಡಿರೋಂಥ ಕಡಲೆಕಾಯಿ ಬೀಜ, ಈರುಳ್ಳಿ ಇದನ್ನೆಲ್ಲ ಹಾಕ್ಕೊಂಬಿಡೋಣ. ಈ ರೀತಿ ಹಾಕ್ಕೊಂಡು ಇದಕ್ಕೆ ನಾನು ಒಂದು 4 ಟೀಸ್ಪೂನಷ್ಟು ಸಾಂಬಾರು ಪೌಡರ್ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 3 ಟೇಬಲ್ ಸ್ಪೂನಷ್ಟು ಹಸಿ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ.
ಮತ್ತು ಒಂದು ಎರಡು ಟೊಮೆಟೊನ ಈ ರೀತಿ ಸ್ವಲ್ಪ ದಪ್ಪದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಈ ಎಲ್ಲ ಸಾಮಗ್ರಿಗಳನ್ನ ಹಾಕ್ಕೊಂಡು ಇದನ್ನು ರುಬ್ಬೋದಕ್ಕೆ ಬೇಕಾಗಿರೋಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ನೋಡಿದ್ರೆ ಇದು ಎಷ್ಟು ನುಣ್ಣಗೆ ರುಬ್ಕೊಂಡಿದ್ದೀನಿ. ಈ ರೀತಿ ನುಣ್ಣಗೆ ರುಬ್ಕೊಂಡ್ರೆ ಗ್ರೇವಿ ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ರುಬ್ಕೊಂಡು ಬೇಕಾದರೆ ಈಗಾಗಲೇ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಬದನೆಕಾಯಿ ಮತ್ತು ಕ್ಯಾಪ್ಸಿಕಮ್ ಎಲ್ಲ, ಅದರೊಳಗಡೆ ಸ್ಟಫ್ ಮಾಡ್ಕೋಬೋದು. ಆದರೆ ಅವಶ್ಯಕತೆ ಇಲ್ಲ, ಈ ರೀತಿ ಒಗ್ಗರಣೆ ಮೇಲೆ ಹಾಕ್ಕೊಂಡ್ರೇ ಅದರೊಳಗಡೆ ಚೆನ್ನಾಗಿ ಮಸಾಲೆ ಎಲ್ಲ ಇರುತ್ತೆ. ಈಗ ನೋಡಿ ಇಲ್ಲಿ ಒಗ್ಗರಣೆಗೆ ಒಂದು 3 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಈ ಎಣ್ಣೆ ಕಾದ ನಂತರ ಇದಕ್ಕೆ 1 ಟೀಸ್ಪೂನಷ್ಟು ಸಾಸಿವೆ, ಹಾಗೆ 1 ಟೀಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ. ಈ ಸಾಸಿವೆ ಜೀರಿಗೆ ಎರಡು ಸ್ವಲ್ಪ ಸಿಡಿದ ನಂತರ ಇದಕ್ಕೆ 2 ಕಡ್ಡಿಯಷ್ಟು ಕರಿಬೇವು, ಹಾಗೆ ಒಂದು 2 ಬ್ಯಾಡಿಗೆ ಮೆಣಸಿನಕಾಯಿನ ಮುರಿದು ಹಾಕ್ಕೊತಾ ಇದ್ದೀನಿ. ಈ ಕರಿಬೇವು ಬ್ಯಾಡಿಗೆ ಸ್ವಲ್ಪ ಬಾಡಿದ ನಂತರ ಇದಕ್ಕೆ ಈಗಾಗಲೇ ಸ್ಲಿಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಈ ಈರುಳ್ಳಿ ಹಾಕ್ಕೊಂಡು ಒಂದು 2 ನಿಮಿಷ ಈ ರೀತಿ ಈ ಎಣ್ಣೆನಲ್ಲಿ ಬಾಡಿಸ್ಕೊಳ್ಳೋಣ. ಈ ರೀತಿ ಬಾಡಿಸ್ಕೊಳ್ಳೋದ್ರಿಂದ ಸ್ವಲ್ಪ ಫ್ರೈ ಆಗುತ್ತೆ ಈರುಳ್ಳಿ, ಹಾಗೆ ಆ ಒಳಗಡೆ ಇರೋ ಪದ್ರಕ್ಕೂ ಸ್ವಲ್ಪ ಎಣ್ಣೆ ತಾಗುತ್ತೆ. ಈಗ ಇದಕ್ಕೆ ಸ್ಲಿಟ್ ಮಾಡಿ ಇಟ್ಕೊಂಡಿರೋಂಥ ಕ್ಯಾಪ್ಸಿಕಮ್ ಹಾಕ್ಕೊತಾ ಇದ್ದೀನಿ. ಈ ಕ್ಯಾಪ್ಸಿಕಮ್ನ ಕೂಡ ಒಂದು ಸರಿ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ. ಹೀಗೆ ಈಗ ಈರುಳ್ಳಿ ಕ್ಯಾಪ್ಸಿಕಮ್ ಸ್ವಲ್ಪ ಬಾಡಿದ ನಂತರ ಇದಕ್ಕೆ ನಾನು ಈಗಾಗಲೇ ಸ್ಲಿಟ್ ಮಾಡಿ ಇಟ್ಕೊಂಡಿರೋಂಥ ಬದನೆಕಾಯಿನ ಹಾಕ್ಕೊತಾ ಇದ್ದೀನಿ. ಈ ಬದನೆಕಾಯಿನ ಈ ನೀರಲ್ಲಿ ಹಾಕೊಂಡು ಇಟ್ಕೊಂಡಿದ್ದೀನಿ, ಯಾಕಂದರೆ ಕಪ್ಪಾಗಬಾರ್ದಲ್ವ, ಅದಕ್ಕೋಸ್ಕರ ಈ ರೀತಿ ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಈಗ ಈ ಬದನೆಕಾಯಿನ ಕೂಡ ಹಾಕ್ಕೊತಾ ಇದ್ದೀನಿ. ಹೀಗೆ ಈ ಬದನೆಕಾಯಿ ಹಾಕ್ಕೊಂಡು ಈ ಬದನೆಕಾಯಿ ಮತ್ತು ಉಳಿದಂಥ ಎಲ್ಲ ತರಕಾರಿಗಳು ಚೆನ್ನಾಗಿ ಫ್ರೈ ಆಗೋ ರೀತಿ 1-2 ನಿಮಿಷ ಈ ರೀತಿ ಎಣ್ಣೆನಲ್ಲಿ ಬಾಡಿಸ್ಕೋಬೇಕು. ಹೀಗೆ ಚೆನ್ನಾಗಿ ಬಾಡಿಸ್ಕೊಳ್ಳೋದ್ರಿಂದ ಸ್ವಲ್ಪ ಅದು ಎಣ್ಣೆನಲ್ಲಿ ಬಾಡುತ್ತೆ, ಔಟರ್ ಲೇಯರ್ ಎಲ್ಲ ಸ್ವಲ್ಪ ಫ್ರೈ ಆಗುತ್ತೆ. ಹೀಗೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡು ನಂತರ ಈಗಾಗಲೇ ರುಬ್ಬಿಟ್ಕೊಂಡಿದ್ದೀವಲ್ಲ ಆ ಮಸಾಲೆನ ಇದಕ್ಕೆ ಹಾಕ್ಕೊಳ್ಳೋಣ. ಈ ರೀತಿ ಈ ಮಸಾಲೆನ ಹೀಗೆ ಡೈರೆಕ್ಟಾಗಿ ಹಾಕ್ಕೊಂಡ್ರೆ ಕೂಡ ಅದು ಕುಕ್ಕರಲ್ಲಿ ಚೆನ್ನಾಗಿ ಬೆಂದಾಗ ಆ ಮಸಾಲೆ ಎಲ್ಲ ಈಗ ಸ್ಲಿಟ್ ಮಾಡ್ಕೊಂಡಿದ್ದೀವಲ್ಲ ಆ ಮಧ್ಯದಲ್ಲಿ ಆ ತರಕಾರಿಯ ಮಧ್ಯದಲ್ಲಿ ಹೋಗಿ ಫಿಲ್ ಆಗುತ್ತೆ. ಅಥವಾ ಬೇಡ ನಾವು ಫಿಲ್ ಮಾಡ್ಕೊತೀವಿ ಅನ್ನೋದಾದರೆ ಈ ಸ್ಲಿಟ್ ಮಾಡಿರೋಂಥ ತರಕಾರಿ ಒಳಕ್ಕೆ ಕೂಡ ಇದನ್ನು ಸ್ಟಫ್ ಮಾಡ್ಕೋಬೋದು, ಆದರೆ ಅದರ ಅವಶ್ಯಕತೆ ಇಲ್ಲ. ಈ ರೀತಿ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡೆಲ್ಲ ಬೇಯಿಸಿದಾಗ ಈ ಮಸಾಲೆ ಎಲ್ಲ ತರಕಾರಿ ಒಳಗಡೆ ಹೋಗಿ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ನೋಡಿ ಈಗ ಹಾಕ್ಕೊಂಡಿರೋಂಥ ಈ ಮಸಾಲೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ತರಕಾರಿಗೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆ ಖಾರ ಎಣ್ಣೆನಲ್ಲಿ ಚೆನ್ನಾಗಿ ಬೇಯುತ್ತೆ. ಅದಕ್ಕೋಸ್ಕರ ಈಗ ಈ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಸುಮಾರು 1 ರಿಂದ 1.5 ಗ್ಲಾಸಷ್ಟು ನೀರು ಹಾಕ್ಕೋಬೇಕು, ಯಾಕಂದರೆ ಈ ಮಸಾಲೆ ಪದಾರ್ಥಗಳೆಲ್ಲ ಅರಳ್ಕೊಂಡಾಗ ಅದು ಗಟ್ಟಿ ಬರುತ್ತೆ ಗ್ರೇವಿ. ಅದಕ್ಕೋಸ್ಕರ ಈಗ ಇದಕ್ಕೆ ಒಂದು 3 ಟೇಬಲ್ಸ್ಪೂನಷ್ಟು ಹುಣಸೆಹಣ್ಣಿನ ರಸ ಹಾಕ್ಕೊಂಡಿದ್ದೀನಿ. ಹೀಗೆ ಈ ಎಲ್ಲ ಸಾಮಗ್ರಿಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ನೋಡಿ ಇವಾಗ ಇದು ತೆಳುವಾಗಿದೆ ಅನ್ನಿಸ್ತಾ ಇದೆ ಅಲ್ವಾ, ಆದರೆ ಈ ಕುಕ್ಕರ್ ವಿಷಲ್ ಕೂಗಿದ ನಂತರ ಈ ಮಸಾಲೆ ಪದಾರ್ಥಗಳೆಲ್ಲ ಚೆನ್ನಾಗಿ ಅರಳ್ಕೊಳ್ಳುತ್ತಲ್ಲ, ಆಗ ಈ ಗ್ರೇವಿ ತುಂಬ ಗಟ್ಟಿ ಬರುತ್ತೆ. ತುಂಬ ಗಟ್ಟಿಯಾಗಿ ಈ ರೀತಿ ವಿಷಲ್ನ ಕೂಗಿಸ್ಕೊಳಕ್ಕೆ ಹೋದರೆ ಅದು ತಳ ಕಟ್ಟದಂಗೆ ಆಗುತ್ತೆ. ಅದಕ್ಕೆ ಈ ರೀತಿ ಸ್ವಲ್ಪ 1 ರಿಂದ 1.5 ಗ್ಲಾಸಷ್ಟು ನೀರು ಹಾಕ್ಕೊಂಡ್ರೆ ಅದು ಹದವಾಗಿ ಚೆನ್ನಾಗಿ ಬೇಯುತ್ತೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1-2 ಸ್ಪೂನಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ಈಗ ಈ ಬೆಲ್ಲ ಮತ್ತು ಉಪ್ಪು ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ನೋಡಿ ಇಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದರೆ ಈಗಾಗಲೇ ಇಲ್ಲಿ ಸ್ಲಿಟ್ ಮಾಡ್ಕೊಂಡಿದ್ದೀವಲ್ಲ ಅದರೊಳಗಡೆ ನೋಡಿ ಮಸಾಲೆ ಎಲ್ಲ ಎಷ್ಟು ಚೆನ್ನಾಗಿ ಹೋಗಿ ಫಿಲ್ ಆಗಿದೆ. ಹೀಗೆ ಈ ಮಸಾಲೆ ಜೊತೆ ಇದನ್ನೆಲ್ಲ ಚೆನ್ನಾಗಿ ಬೆರೆಯೋ ರೀತಿ ಮಿಕ್ಸ್ ಮಾಡಿ ನಂತರ ಇದಕ್ಕೆ ಲಿಡ್ ಕ್ಲೋಸ್ ಮಾಡಿ ವಿಷಲ್ ಹಾಕ್ತಾ ಇದ್ದೀನಿ. ಇದನ್ನು 1 ವಿಷಲ್ ಕೂಗಿಸ್ಕೊಳ್ಳೋಣ. 1 ವಿಷಲ್ ಕೂಗಿಸ್ಕೊಂಡ್ರೆ ಎಲ್ಲ ಚೆನ್ನಾಗಿ ಹದವಾಗಿ ಬೇಯುತ್ತೆ. ನೋಡಿ ಈಗ ಇದು 1 ವಿಷಲ್ ಕೂಗಿದೆ, ನಂತರ ಪ್ರೆಷರ್ ಕೂಡ ಬಿಟ್ಟಿದೆ. ಈಗ ಇದನ್ನ ಲಿಡ್ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ನೋಡಿದ್ರೆ ಎಷ್ಟು ಹದವಾಗಿ ಬೆಂದಿದೆ ನೋಡಿದ್ರ. ಈಗ ನೋಡಿ ಒಂದು ಬದನೆಕಾಯಿನ ತೆಗೆದು ತೋರಿಸ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ಕ್ಯಾಪ್ಸಿಕಮ್ಮು ಅಷ್ಟೇ, ಹಾಗೆ ಎಲ್ಲ ತರಕಾರಿಗಳು ಕೂಡ ಅಷ್ಟೇ, ಒಳಗಡೆ ಚೆನ್ನಾಗಿ ಸ್ಟಫ್ ಕೂಡ ಫಿಲ್ ಆಗಿದೆ. ಹಾಗೆ ಇಲ್ಲಿ ಮೇಲೆ ನೀರು ಥರ ಇದೆ, ಆದರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ. ಈ ರೀತಿ ಮಿಕ್ಸ್ ಮಾಡಿದ್ರೆ ತಳದಲ್ಲಿ ನೋಡಿ ಎಷ್ಟು ಗಟ್ಟಿಯಾಗಿ ಬಂದಿದೆ. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದು ಸ್ವಲ್ಪ ತಣ್ಣಗಾದ ತಕ್ಷಣ ಈ ಗ್ರೇವಿ ಗಟ್ಟಿ ಬರುತ್ತೆ. ಹಾಗಾಗಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಬದನೆಕಾಯಿ ನೋಡಿ ಚೆನ್ನಾಗಿ ಎಷ್ಟು ಸಾಫ್ಟಾಗಿ ಬೆಂದಿದೆ, ಅದು ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಎಷ್ಟು ಸ್ಕಿನ್ನೆಲ್ಲ ತುಂಬ ಸಾಫ್ಟಾಗಿ, ಹಾಗೆ ಒಳಗಡೆ ಕೂಡ ತುಂಬ ಮೆತ್ತಗೆ ಬೆಂದಿದೆ. ಈಗ ನೋಡಿ ಇಲ್ಲಿ ಟಚ್ ಮಾಡಿ ತೋರಿಸ್ತಾ ಇದ್ದೀನಿ, ತುಂಬ ಬಿಸಿ ಇದೆ ಆದರೆ ತುಂಬ ಸಾಫ್ಟಾಗಿ ಕೂಡ ಇದೆ. ಹಾಗೆ ಈ ಮಸಾಲೆಗಳು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬೆಂದಿದೆ.
ನೋಡಿ ಈ ಕ್ಯಾಪ್ಸಿಕಮ್ಮು ಕೂಡ ಅಷ್ಟೇ, ಈ ಸ್ಟಫಿಂಗ್ ಎಲ್ಲ ಒಳಗಡೆ ಹೋಗಿ ಈ ಕ್ಯಾಪ್ಸಿಕಮ್ ಕೂಡ ಹದವಾಗಿ ಬೆಂದಿದೆ. ಮತ್ತು ಈ ಈರುಳ್ಳಿ ನೋಡಿ ಇಲ್ಲಿ, ಈ ಈರುಳ್ಳಿ ಕೂಡ ಅಷ್ಟೇ ಎಷ್ಟು ಹದವಾಗಿ ಬೆಂದಿದೆ. ಈ ರೀತಿ ಈರುಳ್ಳಿನ ಸ್ಲಿಟ್ ಮಾಡಿ ಹೀಗೆ ಮಸಾಲೆನಲ್ಲಿ ಬೇಯಿಸಿದ್ರಂತೂ ಈ ಈರುಳ್ಳಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ಈರುಳ್ಳಿ ಇಷ್ಟಪಡೋರ್ಗಂತೂ ಇದು ತುಂಬಾ ಇಷ್ಟ ಆಗುತ್ತೆ. ನೋಡಿದ್ರೆ ಎಷ್ಟು ಲೇಯರ್ಸ್ಗೆಲ್ಲ ಈ ಮಸಾಲೆ ಚೆನ್ನಾಗಿ ತಲುಪಿದೆ. ಹಾಗೆ ಎಲ್ಲ ತರಕಾರಿಗಳು ಕೂಡ ಚೆನ್ನಾಗಿ ಹದವಾಗಿ ಬೆಂದಿದೆ. ಈಗ ಇದನ್ನು ತಿನ್ನೋದಕ್ಕೆ ಸಿದ್ಧ ಆಗಿದೆ. ನೋಡಿ ಇದನ್ನ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಇದು ಸ್ವಲ್ಪ ಇನ್ನು ಒಂದು 5 ನಿಮಿಷ ಆಗಿದೆ ಅಷ್ಟೇ ಮಾಡಿ, ಆಗಲೇ ನೋಡಿ ಗ್ರೇವಿ ಎಷ್ಟು ಗಟ್ಟಿ ಬಂದಿದೆ. ಹೀಗೆ ಇದು ತಣ್ಣಗಾದ ನಂತರ ತುಂಬಾ ಗಟ್ಟಿ ಬರುತ್ತೆ ಈ ಗ್ರೇವಿ. ಹಾಗೆ ತುಂಬ ಗಟ್ಟಿ ಆದರೆ ಬೇಕಂದರೆ ಸ್ವಲ್ಪ ನೀರು ಹಾಕಿ ಇದನ್ನು ಗ್ರೇವಿನ ನಮ್ಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ಅಡ್ಜಸ್ಟ್ ಮಾಡ್ಕೋಬೋದು. ಬದನೆಕಾಯಿ, ದಪ್ಪ ಮೆಣಸಿನಕಾಯಿ, ಹಾಗೆ ಈರುಳ್ಳಿನ ಬಳಸಿ ಮಾಡಿರೋಂಥ ಎಣ್ಣೆಗಾಯಿ ತಿನ್ನೋದಕ್ಕೆ ಸಿದ್ಧ ಆಗಿದೆ. ಇಲ್ಲಿ ಇದಷ್ಟೇ ತರಕಾರಿ ಅಲ್ಲ, ಬೇಕಂದರೆ ನಿಮಗೆ ಯಾವ ತರಕಾರಿ ಬೇಕೋ ಆ ತರಕಾರಿ ಎಲ್ಲ ಕೂಡ ಆ್ಯಡ್ ಮಾಡ್ಕೋಬೋದು. ಈ ಕಾಯಂಗಿರೋಂಥ ಹಸಿರು ಟೊಮೆಟೊ ಅಥವಾ ಹೀರೆಕಾಯಿ ಅದನ್ನ ಕೂಡ ಹಾಕ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಯಿತಾ? ಹಾಗಿದ್ರೆ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಫೀಡ್ಬ್ಯಾಕ್ ಕೊಡಿ. ಹಾಗೆ ಇಂಥ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ಗಳಿಗಾಗಿ ನಮ್ಮ ಪ್ರಿಯಾಸ್ ಕಿಚನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.